ಚುನಾವಣಾ ಪ್ರಚಾರ ವೇದಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕಣ್ಣೀರಿಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಕಣ್ಣೀರನ್ನ ಹಾಕಿದ್ದಾರೆ. ಕಲಬುರಗಿ ಜಿಲ್ಲೆ ಸೇಡಂ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಇವರು ಮೂರು ಬಾರಿ ಸ್ಪರ್ಧಿಸಿ ಸೋತಿರುವಂತಹ ವ್ಯಕ್ತಿ. ಸದ್ಯ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಮೂರು ಬಾರಿ ಸ್ಪರ್ಧಿಸಿದ್ದಾರೆ, ಮೂರು ಬಾರಿ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಸೋಲು ಅನುಭವಿಸಿದ್ದಾರೆ. ಆ ಸೋಲಿನ ನೋವು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರನ್ನ ಈ ರೀತಿಯಾಗಿ ಆಡಿಸ್ತಾ ಇದೆ. ಪದೇ ಪದೇ ಗೆಲ್ತೀನಿ ಎನ್ನುವಂತ ಭರವಸೆಯಲ್ಲಿಯೇ ಚುನಾವಣೆಯನ್ನ ಎದುರಿಸ್ತಾರೆ. ಚುನಾವಣೆ ಎದುರಿಸಿದ ನಂತರದಲ್ಲಿ ಸೋಲನ್ನ ಕಾಣ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಬಾರಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ವಿರುದ್ಧ ಗೆಲ್ಲಲೇಬೇಕು ಅಂತ ಹಠ ತೊಟ್ಟಿರುವಂತ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ತಮ್ಮನ್ನ ಗೆಲ್ಸಿ ಎನ್ನುವಂತ ನಿಟ್ಟಿನಲ್ಲಿ. ಅದರ ಜೊತೆಗೆ ವೇದಿಕೆಯ ಮೇಲೆಯೇ ಉದ್ದುದ್ದ ಮಲಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನಾನು ಈ ಭೂತಾಯಿಗೆ ನಮಸ್ಕಾರ ಮಾಡುವ ಮುಖಾಂತರ ಆಶೀರ್ವಾದವನ್ನ ಕೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಆಶೀರ್ವಾದ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ. ಬಂದ ವೇಳೆ ಒಂದು ಬಾರಿ ನನಗೆ ಅವಕಾಶ ಕೊಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ. ಮೂರು ಬಾರಿ ಕೂಡ ಜಯದ ಸಮೀಪ ನಾನು ಹೋಗಿದ್ದೀನಿ, ವಿಜಯಲಕ್ಷ್ಮಿ ನನಗೆ ಒಲ್ದಿಲ್ಲ. ಒಂದು ಬಾರಿ ಅವಕಾಶ ಕೊಡಿ, ನಿಮ್ಮ ಸೇವೆಯನ್ನು ಮಾಡ್ತೀನಿ, ನಿಮ್ಮ ಪರವಾಗಿ ನಾನು ವಿಧಾನಸೌಧದಲ್ಲಿ ದಣಿಯನ್ನು ಎತ್ತುತ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ತಮ್ಮ ಮನದಾಳದ ಮಾತುಗಳನ್ನ ತಮ್ಮ ಮುಂದೆ ಇಲ್ಲಿ ನಾನು ಈ ಭೂತಾಯಿಗೆ ನಮಸ್ಕಾರ ಮಾಡುವ ಮುಖಾಂತರ ಆಶೀರ್ವಾದವನ್ನ ಕೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಆಶೀರ್ವಾದ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ. ಬಂದ ವೇಳೆ ಒಂದು ಬಾರಿ ನನಗೆ ಅವಕಾಶ ಕೊಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ. ಮೂರು ಬಾರಿ ಕೂಡ ಜಯದ ಸಮೀಪ ನಾನು ಹೋಗಿದ್ದೀನಿ. ಇದು ಕಲಬುರಗಿಯಲ್ಲಿ ನಡೆದಿರುವಂತಹ ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ಅಭ್ಯರ್ಥಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಕಣ್ಣೀರನ್ನ ಹಾಕ್ತಾರೆ. ಅದರ ಜೊತೆಗೆ ಮತದಾರರಿಗೆ ಒಂದು ಅವಕಾಶವನ್ನ ಕೊಡಿ ಎನ್ನುವಂಥದ್ದನ್ನ ಮನವಿ ಮಾಡಿಕೊಳ್ತಾರೆ. ಅದರ ಜೊತೆಗೆ ಮತದಾರರ ಮುಂಭಾಗದಲ್ಲಿಯೇ ಈ ಭೂತಾಯಿಗೆ ನಮಸ್ಕರಿಸಿ ಮತವನ್ನ ಕೇಳ್ತೇನೆ ಎನ್ನುವಂತಹ ನಿಟ್ಟಿನಲ್ಲಿ ಭಾವುಕರಾಗಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅಲ್ಲಿ ಮನವಿಯನ್ನ ಮಾಡಿಕೊಳ್ಳುವ ಮೂಲಕ ತಮಗೆ ಓಟ್ ಹಾಕಿ ಎನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನಾನು ಈ ಭೂತಾಯಿಗೆ ನಮಸ್ಕಾರ ಮಾಡುವ ಮುಖಾಂತರ ಆಶೀರ್ವಾದವನ್ನ ಕೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಆಶೀರ್ವಾದ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ ಆಗಿದ್ದಾರೆ. ಸಂಜಯ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಮೂರು ಬಾರಿ ಸ್ಪರ್ಧಿಸಿ ಸೋತಿದ್ದಾರೆ, ಆ ಸೋಲಿನ ನೋವಿನಲ್ಲೇ ಇವತ್ತು ಮಾತಾಡ್ತಾ ಇದ್ರು, ನನಗೊಂದು ಅವಕಾಶ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಭೂತಾಯಿಗೂ ಕೂಡ ನಮಸ್ಕರಿಸಿ ಮನವಿಯನ್ನ ಮಾಡಿಕೊಳ್ತೇನೆ ಎನ್ನುವಂತ ನಿಟ್ಟಿನಲ್ಲಿ ಯಾವ ಕಾರಣಕ್ಕಾಗಿ ಇಷ್ಟೊಂದು ಭಾವುಕರಾದ್ರು ಸಂಜಯ್? ಅನಂತ, ಕಲಬುರಗಿ ಜಿಲ್ಲೆ ಸೇಡಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಇವತ್ತು ಸಾಕಷ್ಟು ಭಾವುಕರಾಗಿದ್ರು. ಸೇಡಂ ಪಟ್ಟಣದಲ್ಲಿ ಇವತ್ತು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಬಿಜೆಪಿ ಸಾರ್ವಜನಿಕ ಸಭೆಯನ್ನ ಏರ್ಪಡಿಸಿತ್ತು. ಸಾರ್ವಜನಿಕ ಸಭೆಯಲ್ಲಿ ಅವರು ಸ್ವಾಗತ ಭಾಷಣ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಭಾವುಕರಾದಂತ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಕಣ್ಣೀರನ್ನ ಕೂಡ ಹಾಕ್ತಾರೆ, ಜೊತೆಗೆ ನನಗೊಂದು ಅವಕಾಶವನ್ನ ಕೊಡಿ ಅಂತ ನಿಮ್ಮೆಲ್ಲರ ಮುಂದೆ ಜೊತೆಗೆ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ನಿಮ್ಗೆ ನಾನು ಮತ ಕೇಳ್ತಾ ಇದ್ದೇನೆ ಅಂತ ಮಾತುಗಳನ್ನ ಹೇಳೋದ್ರ ಜೊತೆಗೆ ವೇದಿಕೆಯಲ್ಲೇ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಆ ಮುಖಾಂತರ ನನಗೆ ಈ ಬಾರಿ ಆದ್ರೂ ಕೂಡ ಬೆಂಬಲಿಸಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇನ್ನು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಏನಿದ್ದಾರೆ, ಇವರು ಕಳೆದ ಮೂರು ಬಾರಿ ಬಿಜೆಪಿ ಇಂದ ಸೇಡಂ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಏನು ಸದ್ಯ ಕಾಂಗ್ರೆಸ್ ಸಚಿವರಾಗಿದ್ದಾರೆ, ಅವರ ವಿರುದ್ಧ ಸ್ಪರ್ಧಿಸಿದ್ರು. ಮೂರು ಸಲ ಕೂಡ ಕೆಲ ಸಾವಿರ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ. ಆದ್ರೆ ಈ ಬಾರಿ ಆದ್ರೂ ಕೂಡ ನನಗೆ ಬೆಂಬಲಿಸಬೇಕು, ನಾನು ಮೂರು ಬಾರಿ ಸೋತರೂ ಕೂಡ ಜನರಿಂದ ದೂರವಾಗಿಲ್ಲ. ಎಲ್ಲೋ ಒಂದು ಚುನಾವಣೆಯಲ್ಲಿ ಸೋತರೆ ಸಾಕಷ್ಟು ಜನರು ಮನೆಯಲ್ಲಿ ಕೂತ್ಕೊಂತಾರೆ, ಆದ್ರೆ ಇನ್ನು ಮೂರು ಬಾರಿ ಸೋತರೂ ಕೂಡ ನಿಮ್ಮ ಮಧ್ಯೆ ಇದ್ದೇನೆ, ನಿಮ್ಮೆಲ್ಲರ ಕೆಲಸವನ್ನ ಮಾಡಿದ್ದೇನೆ. ಹೀಗಾಗಿ ನನಗೆ ಈ ಬಾರಿ ಆದ್ರೂ ಕೂಡ ತಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು, ನನಗೆ ರಾಜಕೀಯ ಜೀವನದಲ್ಲಿ ಒಂದು ಬೆಳಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಭಾವುಕರಾದ್ರು. ವೇದಿಕೆ ಮೇಲೆ ಕಣ್ಣೀರನ್ನು ಕೂಡ ಹಾಕಿದ್ರು, ಜೊತೆಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಮತವನ್ನ ಕೇಳಿದ್ರು ಆನಂದ್. ಓಕೆ, ಧನ್ಯವಾದ ಸಂಜಯ್ ಮಾಹಿತಿಗಾಗಿ. ಟಿವಿ ನೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಸಂಖ್ಯೆ ಇದೀಗ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮ್ಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನ್ಯೂಸ್ ಅಪ್ಡೇಟ್ಸ್ ಮತ್ತು ಪ್ರೋಗ್ರಾಮ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.